ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಬೆಳಗ್ಗೆ ವಾಕಿಂಗಿಂದನೇ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೌಡ್ರು ಒಂದು ರೌಂಡ್ ಬಂದಿದ್ದರು, ಅವರು ಹಾಗೆ ಸಾಕು ಅಂತ ನಿಂತ್ಕೊಂಡಿದ್ರು. ಸೊ ನಾನು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋಗಿ ಬಂದೆ. ಟಿಫನ್ ಎಲ್ಲ ಮುಗಿಸಿ ಇದೊಂದು ಕೆಲಸ ಹಿಡ್ಕೊಂಡು ಕೂತಿದ್ದೀವಿ. ಇವರು ಫ್ರೀ ಇದ್ದರು ಇವತ್ತು, ಹಾಗಾಗಿ ಕ್ಲೀನ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ನೋಡಿ, ಗ್ಯಾಸ್ ಸ್ಟ್ಯಾಂಡ್ ಈ ಥರ ಪೇಂಟ್, ಮೇಲಿನ ಪೇಂಟ್ ಎಲ್ಲ ಬಿಚ್ತಾ ಇದೆ. ಬಿಚ್ಚಿ ಅದು ಒಂಥರ ಜಂಗ್ ಬಂದಂಗೆ ಆಗ್ತಾ ಇದೆ. ಸೊ ಇವಾಗ ಇದನ್ನು ಕ್ಲೀನ್ ಮಾಡಿ ಮತ್ತೆ ಇದಕ್ಕೆ ಪೇಂಟ್ ಮಾಡ್ತಾ ಇದ್ದಾರೆ ಗೌಡ್ರು. ಸೊ ಈಗ ಆಲ್ರೆಡಿ ಒಂದು ಎರಡು ಕ್ಲೀನ್ ಮಾಡ್ತಾ ಇದ್ದಾರೆ, ಇದನ್ನು ಒಂದು ತೋರಿಸ್ತೀನಿ, ಬನ್ನಿ ಹೋಗೋಣ ತಗೋರಿ. ಪೇಂಟ್ ಎಲ್ಲ ಹೋಗ್ತಾ ಇದೆ ಅದು. ಸೊ ಹಾಗಾಗಿ ಅದನ್ನು ಮತ್ತೆ ಕ್ಲೀನ್ ಮಾಡಿ ಹೊಸ ಪೇಂಟ್ ಹಚ್ತೀನಿ ಅಂತ ಮಾಡ್ತಾಯಿದ್ರು. ಅದು ದಿನ ಬಿಸಿ ಆಗಿದ ತಕ್ಷಣವೇ ಬಿಚ್ತಾ ಇತ್ತು. ಸೊ ಗ್ಯಾಸ್ ಕೂಡ ತುಂಬ ಗಲೀಜು ಕಾಣಿಸ್ತಾ ಇತ್ತು. ಹಾಗಾಗಿ ಇವತ್ತು ಫ್ರೀ ಅದೀನಿ, ಅದನ್ನು ಮಾಡ್ತೀನಿ ಅಂತ ಬೆಳಿಗ್ಗೆ ಕೂತ್ಕೊಂಡಿದ್ರು. ಸೊ ಕ್ಲೀನ್ ಮಾಡಿ ಮತ್ತೆ ಪೇಂಟ್ ಮಾಡ್ತಾರಂತೆ. ನೋಡಿ, ಇಷ್ಟು ಕ್ಲೀನ್ ಆಗಿದೆ, ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಮೂರು ಸ್ಟ್ಯಾಂಡ್ ಇದೆಯಲ್ಲ, ಹಾಗಾಗಿ ಮೂರನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ತುಂಬ ಟೈಮ್ ಬೇಕಾಯಿತು ಮೂರನ್ನು ಕ್ಲೀನ್ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಅದೇನು ಉಸ್ಕಿನ ಹಾಳ್ರಿ ತೋರಿಸಿಲ್ಲ. ಹಾಂ ಹಾಂ, ಅದರಿಂದ ಏನು ಕ್ಲೀನ್ ಆಗುತ್ತೆ? ಸೊ ಮೂರು ಕ್ಲೀನ್ ಆದಮೇಲೆ ಈ ಇಷ್ಟು ಹೊಲಸು ಬಂತು. ಅದು ಹೊಲಸಲ್ಲ, ಕಬ್ಬಿಣದ ಚೂರು. ಸೊ ಮೂರು ಕ್ಲೀನ್ ಆದಮೇಲೆ ಮತ್ತೆ ನಾನು ಅದನ್ನು ಸ್ವಲ್ಪ ಸೋಪ್ ಹಚ್ಚಿ ತಿಕ್ತಾ ಇದ್ದೀನಿ. ಅಂದರೆ ಅದರ ಮೇಲೆ ಡಸ್ಟ್ ಅದೇನಾದರೂ ಇದ್ದರೆ ಹೋಗಲಿ ಅಂತ. ಇದು ನೀರು ಹಾಕಿ ಮತ್ತು ಚೆನ್ನಾಗಿ ಕ್ಲೀನ್ ಮಾಡಿ ಸೋಪ್ ಹಚ್ಚಿ ತಿಕ್ಕಿ ಮತ್ತು ಒಣಗಿಸ್ಬೇಕು. ನೀರಿನ ಅಂಶ ಹೋಗೋವರೆಗೂ ಬಿಟ್ಟು ನೀರಿನ ಅಂಶ ಹೋದ್ಮೇಲೆ ಮತ್ತೆ ಇದನ್ನು ಪೇಂಟ್ ಮಾಡ್ತಾರೆ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಕ್ಲೀನ್ ಮಾಡಬೇಕು ಅಂತ, ಪೇಂಟ್ ಮಾಡಬೇಕು ಅಂತಲೂ ಅಂದ್ಕೊತಿದ್ವಿ, ಆಗಿರಲಿಲ್ಲ. ಸೊ ಇವತ್ತು ಅದನ್ನು ಮಾಡ್ತಾ ಇದ್ದೀವಿ. ಸೊ ಚೆನ್ನಾಗಿ ತಿಕ್ಕಿ ತೊಳೆದು ಇದನ್ನು ಒಣಗೋದಕ್ಕೆ ಇಡ್ತೀನಿ. ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ನೀರಿನ ಅಂಶ ಎಲ್ಲ ಹೋಗಿತ್ತು, ಆವಾಗ ಪೇಂಟ್ ಹಚ್ಚಿ ಇಡ್ತಾಯಿದ್ರು ಗೌಡ್ರು. ಪೇಂಟ್ ಹಚ್ಚಿದ ಮೇಲೆ ಒಂದು 2-3 ಅವರ್ಸ್ ಇಟ್ಟಿದ್ದೀವಿ ಇದನ್ನು, ಪೂರ್ತಿ ಪೇಂಟ್ ಒಣಗೋವರೆಗೂ ಇಟ್ಟಿದ್ದೀವಿ. ಪೇಂಟ್ ಒಣಗಿದ ಮೇಲೆ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಪೇಂಟ್ ಮಾಡಿದ್ಮೇಲೆ ಯೂಸ್ ಮಾಡಿದ್ದೀನಿ, ಆದರೂ ಏನೂ ಆಗಿಲ್ಲ. ಸೊ ಯೂಸ್ ಮಾಡಿದ್ಮೇಲೇ ತೋರಿಸ್ಬೇಕು ಅಂತ ಹಾಗೆ ಬಿಟ್ಟಿದ್ದೆ. ಚೆನ್ನಾಗಿದೆ, ಏನೂ ಆಗಿಲ್ಲ. ಈಗ ನಾನು ಸಂಜೆಗೆ ಒಂದು ಸ್ವಲ್ಪ ಚೋಡ ಮಾಡಿ ಇಡಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಚೋಡ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಹಾಗೆ 1 ಟೀಸ್ಪೂನ್ ಅಚ್ಚಕರ್ದ ಪುಡಿ, 1/4 ಬೌಲ್ನಷ್ಟು ಶೇಂಗಾ, ಹಾಗೆ ಸ್ವಲ್ಪ ಒಂದು 7-8 ಎಸೆಗಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ 1/2 ಬುಟ್ಟಿ ಮೇಲೆ ಚುರುಮುರಿಯನ್ನು ಒಣಗಿಸಿಟ್ಟಿದ್ದೀನಿ, ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ, ಕ್ರಿಸ್ಪಿ ಆಗಿರುತ್ತೆ ಅಂತ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ದೊಡ್ಡ ಬುಟ್ಟಿಯನ್ನು ಇಟ್ಕೊಂಡಿದ್ದೀನಿ. ಚೋಡ ಮಾಡೋದಕ್ಕೆ ಬುಟ್ಟಿಯನ್ನು ತೊಗೊಳ್ಬೇಕು, ಅಂದರೆ ಕಲಸೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಸ್ವಲ್ಪ ಒಂದು 4-5 ಟೀಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ತೊಗೊಂಡಿರುವಂಥ ಶೇಂಗಾ ಕಾಳುಗಳನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗುತ್ತೆ ಶೇಂಗಾ ಕಾಳು ಕೂಡ. ಶೇಂಗಾ ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ನಾನು ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ತೀನಿ. ಶೇಂಗಾ ಕಾಳುಗಳು ಫ್ರೈ ಆಗಿದೆ, ತುಂಬ ಫ್ರೈ ಆಗೋದು ಬೇಡ, ಯಾಕಂದರೆ ಇನ್ನೂ ನಾವು ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಹೊತ್ತುತ್ತೆ ಅದು.
ಹಾಗಾಗಿ ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ಶೇಂಗಾ ಕಾಳಕ್ಕಿಂತ ಮುಂಚೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೋಡಾ ತಿನ್ನಬೇಕಾದ್ರೆ ಅದು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಫ್ರೈ ಆಗಿಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ, ಹಾಗಾಗಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಕಂದು ಬಣ್ಣ ಬರೋವರೆಗೂ. ಅದು ಫ್ರೈ ಆದ ತಕ್ಷಣ ಸಿಡಿತಾ ಇರುತ್ತೆ ಒಂದೊಂದಾಗೆ ಶೇಂಗಾ ಕಾಳುಗಳು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನು ತೊಗೊಂಡಿರುವಂಥ ಹಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಅರಿಶಿನ ಪೌಡರನ್ನು ಹಾಕ್ತಾ ಇಲ್ಲ, ಯಾಕಂದರೆ ರೆಡ್ ಚಿಲ್ಲಿ ಪೌಡರನ್ನು ಹಾಕಿದರೆ ಚುರುಮುರಿ ರೆಡ್ ಕಲರ್ ಕಾಣಿಸುತ್ತೆ, ಹಾಗಾಗಿ ಅರಿಶಿನ ಕಲರ್ ಹಾಕಿಲ್ಲ. ಸೊ ಅದಾದಮೇಲೆ ತೊಗೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪನ್ನು ನೀವು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆಗಲಿ ಅಂತ ಹಾಕಿದ್ದೀನಿ. ಹಾಗೆ ಇವಾಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತೀನಿ. ಚುರುಮುರಿ ಸ್ವಲ್ಪ ಉಪ್ಪು ಇರುತ್ತೆ, ಹಾಗಾಗಿ ಉಪ್ಪು ಜಾಸ್ತಿ ಹಾಕಬಾರ್ದು ಇದಕ್ಕೆ. ಸೊ ಈಗ ಎಲ್ಲವನ್ನು ಚೆನ್ನಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ತೀನಿ. ಇವಾಗ ನಾನು ಖಾರದ ಪುಡಿ ಹಾಕಿದ ತಕ್ಷಣವೇ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಚುರುಮುರಿಯನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನಿಮಗೆ ರೂಢಿ ಇಲ್ಲ ಅಂದರೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಬೋದು, ಬಟ್ ನಮಗೆ ರೂಢಿ ಇದೆ ಎಲ್ಲ ಮಾಡಿ, ಹಾಗಾಗಿ ನಾನು ಒಮ್ಮೆಗೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಗ್ಯಾಸ್ ಮೇಲಿಟ್ಟರೆ ಗಾಮ ಆಗೋದಿಲ್ಲ ಅಂತ ಕೆಳಗಡೆ ಇಟ್ಟು ಕಲಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಲಿಸ್ಬೇಕು ಸ್ಲೋ ಆಗಿ, ಇಲ್ಲಾಂದರೆ ಚುರುಮುರಿ ಚೆಲ್ಲುತ್ತೆ. ಸ್ವಲ್ಪ ನಿಧಾನವಾಗಿ ಕಲಿಸ್ತೀನಿ, ಮಿಕ್ಸ್ ಮಾಡ್ತೀನಿ ಇದನ್ನು. ನಾನು ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ತೀನಿ. ಹಾಗೆ ಇನ್ನೂ ಚುರುಮುರಿ ಹಿಡಿಯುತ್ತೆ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ ಇಷ್ಟ ಆಯಿತು, ಮಿಕ್ಸ್ ಮಾಡಿದ್ದೀನಿ. ಈಗ ನಿಮಗೆ ಇದು ಕುರುಮ್ ಕುರುಮ್ ಅನ್ನಬೇಕು ಅಂತಂದರೆ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ತೀನಿ ನಾನು ಕೂಡ. ಬಿಸಿ ಮಾಡೋದು ಬೇಡ ಅಂತಂದರೆ ನಾವು ಸ್ವಲ್ಪ ಬಿಸಿಲಿಗಿಟ್ಟು ಒಗ್ಗರಣೆ ಹಾಕಿದರೂ ಕೂಡ ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ತುಂಬ ಕ್ರಿಸ್ಪಿಯಾಗಿರುತ್ತೆ ಆವಾಗ. ಸೊ ನಾನು ಸ್ವಲ್ಪ ಬಿಸಿ ಮಾಡ್ತೀನಿ ಇದನ್ನು ಸಣ್ಣ ಉರಿಯಲ್ಲಿ. ನೋಡಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಿಧಾನವಾಗಿ ಕೈಯಾಡಿಸ್ಬೇಕು, ಇಲ್ಲಾಂದರೆ ಚೆಲ್ಲುತ್ತೆ ಚುಮ್ಮಾರಿ. ಸೊ ಸಾಕು, ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ. ಇಷ್ಟು ಬಿಸಿ ಆದರೆ ಸಾಕು, ಬುಟ್ಟಿನೂ ಬಿಸಿ ಇರುತ್ತೆ, ಹಾಗಾಗಿ ಆಫ್ ಮಾಡ್ಕೋತೀನಿ. ಸ್ವಲ್ಪ ಒಂದು 2 ಸ್ಪೂನಷ್ಟು ಸಕ್ಕರೆಯನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಪೌಡ್ರ್ ರೆಡಿ ಆಯಿತು, 1 ಸ್ಪೂನಷ್ಟು ಹಾಕೋತೀನಿ. 1 ಸ್ಪೂನ್ ಸಕ್ಕರೆ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಚೋಡ ಈಗ ಸರಿಯಾಗಿದೆ, ನಾನು ಕೂಡ ಟೇಸ್ಟ್ ನೋಡಿದೆ. ಫೈನಲಾಗಿ ನಾನು ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಚೋಡವನ್ನು ಮಾಡಿದ್ದೀನಿ. ಗುಡ್ ಈವ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಚೋಡ ರೆಸಿಪಿ ಅಂತ ನೋಡಿದ್ರಲ್ಲ, ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ತೋರಿಸಿದ್ದೀನಿ. ಸೊ ಹಾಗೆ ಇವಾಗ ಒಂದು ಸುಂದರವಾದಂಥ ಪ್ಲೇಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ಆಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು, ಹಾಗಾಗಿ ಬೇಗ ಹೋಗ್ತಾ ಇದ್ದೀವಿ. ಮೋಡ ಬೇರೆ ಆಗಿದೆ, ಎಷ್ಟು ಮಟ್ಟಿಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಸೊ ಹೋದ್ಮೇಲೆ ನಾನು ನಿಮಗೂ ಕೂಡ ಅದನ್ನು ತೋರಿಸ್ತೀನಿ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಇಲ್ಲಿ ಅರಬ್ಬಿ ಸಮುದ್ರದ ಹತ್ತಿರ ಬಂದಿದ್ದೀವಿ. ಕಾಳಿ ರಿವರ್ ಸಮುದ್ರ ಸೇರುವಂಥ ಪ್ಲೇಸ್ ಇದು. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಒಂದು ಕಾಳಿ ರಿವರ್ ಹರಿಯೋದನ್ನು, ಅಲ್ಲಿಂದ ಹರಿದು ಬಂದು ಇಲ್ಲಿ ಸಮುದ್ರವನ್ನು ಸೇರುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸ್, ಎಷ್ಟೊತ್ತು ಇಲ್ಲಿ ನಿಂತರೂ ಕೂಡ ಬೇಜಾರೇ ಆಗೋದಿಲ್ಲ. ಹಲೋ ಕುಮಾರ್, ಹೇ ಇಲ್ಲಿ ನಾವು ಬಂದಿರೋದು ಸದಾಶಿವಗಢದ ಹತ್ರ ಬ್ರಿಡ್ಜ್ ಇದೆ. ಸೊ ಸದಾಶಿವಗಢದ
ಬ್ರಿಡ್ಜ್ ಮತ್ತು ಕೋಟೆ ಇಲ್ಲಿ ಒಂದು ತುಂಬ ಐತಿಹಾಸಿಕ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಹಿಸ್ಟರಿನೇ ಇದೆ, ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ನಾನು ತಿಳ್ಕೊಳ್ಳೋದು ತುಂಬ ಇದೆ. ಸೊ ನೋಡಿ, ಅಲ್ಲಿ ನೀವು ನೋಡ್ತಾ ಇರ್ಬೋದು ನಾಡ ದೋಣಿಗಳಲ್ಲಿ ಮೀನನ್ನು ಹಿಡಿತಾ ಇದ್ದಾರೆ. ಸೊ ಈಗ ಇಷ್ಟರಲ್ಲೇ ಏನು ಮಳೆ ಕೂಡ ಬರುತ್ತೆ, ಕ್ಲೈಮೇಟ್ ತುಂಬಾ ಕೂಲ್ ಇದೆ, ಇನ್ನೇನು ಮಳೆ ಬರುತ್ತೆ ಅಂತ ಅನಿಸ್ತಾ ಇದೆ. ಅಷ್ಟೇ ನಿಂದಿರಿ. ಸೊ ನೋಡಿ, ನಾನು ಮೇಲ್ಗಡೆ ರೆಸಾರ್ಟ್ ಇತ್ತು ಅದನ್ನು ತೋರಿಸ್ಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೆ, ಬಟ್ ಮೋಡ ಒಂದು ಆಗಿತ್ತು. ಹಾಗೆ ಒಂದು 5 ನಿಮಿಷ ವಾಕ್ ಮಾಡ್ತಾ ಇದ್ವಿ ಬ್ರಿಡ್ಜ್ ಮೇಲೆ. ಲಾಸ್ಟಲ್ಲಿ ಒಂದೆರಡು ಸೆಲ್ಫಿ ತಕ್ಕೊಂಡು ಬಂದುಬಿಟ್ವಿ. ಮಳೆ ಕೂಡ ಬಂತು, ಮಳೆ ಬರುತ್ತೆ ಅಂತ ಅಂದ್ಕೊಂಡೇ ಬಂದಿದ್ವಿ, ಆದರೂ ಮಳೆ ಬಂದೇ ಬಿಡ್ತು. ಸೊ ನೋಡಿ, ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತು, ಮಳೆಯಿಂದಾಗಿ ಒಂದು 5 ನಿಮಿಷದಲ್ಲೇ ನಾವು ವಾಪಸ್ ಹೋಗಬೇಕಾಗುತ್ತೆ. ಮಳೆ ನಿಂತ ತಕ್ಷಣ ಮನೆಗೆ ವಾಪಸ್ ಹೋಗ್ತೀವಿ. ನಾವು ಛತ್ರಿ ಕೂಡ ತಂದಿಲ್ಲ. ಸೊ ಸನ್ಸೆಟ್ ನೋಡೋದನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಆಸೆ ಇಟ್ಕೊಂಡು ಬಂದಿದ್ದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೌಡರು ಹೇಳಿದರು. ಸೊ ಇರಲಿ, ನೆಕ್ಸ್ಟ್ ಟೈಮ್ ನಾನು ಮತ್ತೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಳೆ ಬಂತು, ಹಾಗಾಗಿ ನಾವು ಕೂಡ ಸ್ವಲ್ಪ ತೊಯ್ಸ್ಕೊಂಡು ಬಂದ್ವಿ. ಬೈಕ್ ಮೇಲೆ ಹೋಗಿದ್ವಿ, ಛತ್ರಿ ಕೂಡ ತೊಗೊಂಡು ಹೋಗಿರಲಿಲ್ಲ. ಸೊ ನನಗೂ ಕೂಡ ಇನ್ನೂ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇತ್ತು, ಬಟ್ ಮಳೆ ಬಂದಿರೋದ್ರಿಂದ ಬೇಗ ಬಂದುಬಿಟ್ವಿ. ಸೊ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.